ಯುಪಿಎಸ್ಸಿ ನಡೆಸಿದ್ದ 2016 ಸಾಲಿನ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ತಿಪಟೂರಿನ ಟಿಎಸ್ ದಿವಾಕರ್ 600 ರ್ಯಾಂಕ್ ಗಳಿಸುವ ಮೂಲಕ ಕಲ್ಪತರು ನಗರಕ್ಕೆ ಕೀರ್ತಿ ತಂದಿದ್ದಾರೆ. ನಗರದ ಎಲೆ ಆಸರದಲ್ಲಿ ಎಲೆ ಅಡಿಕೆ ವ್ಯಾಪಾರಿ ಎಂದೇ ಪ್ರಸಿದ್ದಿ ಪಡೆದಿರುವ ಎಲೆ ಶಿವಣ್ಣ ಮತ್ತು ಪ್ರೇಮ ದಂಪತಿ ಮಗ ಟಿಎಸ್ ದಿವಾಕರ್ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಕಲ್ಪತರು ವಿದ್ಯಾಸಂಸ್ಥೆಯಲ್ಲಿ ಪಿಯುಸಿ ಹಾಗೂ ಮೈಸೂರಿನ ಎಸ್ಜೆಸಿಇ ಕಾಲೇಜಿನಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಿಡುವಿನ ಸಮಯದಲ್ಲಿ ಎಲೆ ವ್ಯಾಪಾರ ಮಾಡಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದ ಇವರು ಯಾವುದೇ ಕೋಚಿಂಗ್ ತೆಗೆದುಕೊಳ್ಳದೆ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿ ಯುಪಿಎಸ್ಸಿ ಸಾಧನೆಗೈದು ಕಲ್ಪತರು ನಗರಕ್ಕೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿದ್ದಾರೆ. ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಅನ್ನು 2010 ಮುಗಿಸಿದೆ. ನಂತರ 2014 ಹೈದರಾಬಾದ್ನಲ್ಲಿ ಕಂಪ್ಯೂಟರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೆ. ಈ ಪದವಿಯಿಂದ ಒಂದು ಸೀಮಿತ ವಲಯದಲ್ಲಿ ಮಾತ್ರ ಕೆಲಸ ಮಾಡಬಹುದಾಗಿತ್ತು. ಆದರೆ ನಾನು ಸಮಾಜದ ಮಧ್ಯದಲ್ಲಿ ಇದ್ದು ಜನರಿಗೆ ಹಾಗೂ ಸಮಾಜದ ಅಭಿವೃದ್ಧಿಗೆ ನಾನಾ ರೀತಿಯ ಸಹಾಯ ಮಾಡಬಹುದು ಎಂಬ ಆಸೆ ಇಟ್ಟುಕೊಂಡು ಐಎಎಸ್ ಮಾಡಬೇಕೆಂಬ ಕನಸಿನಿಂದ ಯುಪಿಎಸ್ಸಿ ಪರೀಕ್ಷೆ ಪಾಸು ಮಾಡಿದೆ. ಕಠಿಣ ಪರಿಶ್ರಮ ಛಲ ಇದ್ದಲ್ಲಿ ಯಾರು ಬೇಕಾದರೂ ಈ ಪರೀಕ್ಷೆ ತೆಗೆದುಕೊಳ್ಳಬಹುದು ಎಂಬುದು ನನ್ನ ಅನುಭವ ಎಂದರು. ನಾನು ರಿಸ್ಕ್ ತಗೊಂಡು ಒಂದು ಸಾಧನೆ ಮಾಡಬೇಕು ಅಂತ ಕೆಲಸ ಬಿಟ್ಟಿದ್ದೆ. 2 ಕಷ್ಟಪಟ್ಟೆ, ಅದಕ್ಕೆ ಒಂದು ಪ್ರತಿಫಲವಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಖುಷಿಯಾಯಿತು. ಆಮೇಲೆ ನಾನು ಸಿಕ್ಕಿರೋ ಆಪರ್ಚುನಿಟಿನ ಚೆನ್ನಾಗಿ ಉಪಯೋಗಿಸ್ಕೊಂಡು ಸಮಾಜಕ್ಕೆ, ಬಡವರಿಗೆ, ಎಲ್ಲರಿಗೂ ಒಳ್ಳೆಯದಾಗಲಿ ಹೆಲ್ಪ್ ಮಾಡಿದೆ. ಅಮೆರಿಕದಲ್ಲಿ ಕೆಲಸ ಸಿಕ್ಕಿತ್ತು. ಅಮೆರಿಕದಲ್ಲೆಲ್ಲ ಹೋಗಿದ್ದೀನಿ ಅಂತ ಕೇಳಿದ್ವಿ. ಅಲ್ಲಿ ಎಷ್ಟು ದಿವಸ ಇದ್ರಿ, ಯಾಕೆ ಬಂದ್ರಿ? ಅಮೆರಿಕದಲ್ಲಿ ನಾನು H-1B ವೀಸಾ ಮೇಲೆ ಹೋಗಿದ್ದೆ, ನಮ್ಮ ಕಂಪನಿಯಿಂದನೇ. ಅಲ್ಲಿ ಆಲ್ಮೋಸ್ಟ್ 1.5 ಕೆಲಸ ಮಾಡಿದ್ದೆ. ಬಟ್ ನನಗೆ ಆ ಸಾಫ್ಟ್ವೇರ್ ಇಂಡಸ್ಟ್ರಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ಒಂದು ರೀಚ್ ಆಗಿತ್ತು. ಅಂದರೆ ನಾವು ಓದಿ ಒಂದು ಸಮಾಜಕ್ಕೆ ಇನ್ನೂ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಆಸೆ ಆಗಿತ್ತು. ನಾನು ಅಲ್ಲಿ ಒಬ್ಬ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ, ಒಂದು ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಿದ್ದೆ. ಆದರೆ ಇವಾಗ ಒಂದು ಸಮಾಜಕ್ಕೆ, ಒಂದು ಕಮ್ಯುನಿಟಿಗೆ, ನಮ್ಮ ಥರ ಬೇರೆಯವ್ರಿಗೂ ಒಂದು ಕೆಪಬಿಲಿಟಿ ಇಂಪ್ರೂವ್ ಮಾಡೋ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ. ಅದಕ್ಕೋಸ್ಕರ ಕೆಲಸ ಬಿಟ್ಟು. ತಾತನ ಕಾಲದಿಂದಲೂ ನಾವು ಎಲೆ ಅಡಿಕೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ. ನಮ್ಮ ಮಕ್ಕಳು ನಮ್ಮಂತೆ ಕಷ್ಟಪಡಬಾರದೆಂದು ಅವರಿಗೂ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದು. ಅದಕ್ಕೆ ಪ್ರತಿಫಲವಾಗಿ ನಮ್ಮ ಮಗ ಕಷ್ಟಪಟ್ಟು ಓದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾನೆ. ಮುಂದೆ ಉನ್ನತ ಹುದ್ದೆ ಅಲಂಕರಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬುದು ನಮ್ಮ ಆಶಯ ಎಂದರು. ಒಟ್ಟಾರೆ ಛಲ ಮತ್ತು ಶ್ರದ್ಧೆ ಇದ್ದರೆ ಸಾಧನೆ ಮಾಡಬಹುದು ಎಂಬುದಕ್ಕೆ ದಿವಾಕರ್ ಉತ್ತಮ ಉದಾಹರಣೆಯಾಗಿದ್ದಾರೆ.